ಸರ್, ನಾ ಮೂಲತ ಮಾಡುವ ಉದ್ಯೋಗ ಸಂಬಂಧ ಒಕ್ಕಲ್ತನ ಮಾಡ್ತೀನಿ ಸರ್. ನಾನು ಒಕ್ಕಲ್ತನ ಮಾಡ್ಕೋತ ರೈತ ಸಂಘದಾಗು ನಮ್ಮ ರೈತರು ಏನ್ ನಮ್ಗ ತಾಲೂಕ ಆಲ್ಮೋಸ್ಟ್ ಅಲ್ ರೈತ ಸಂಘದಾಗ ಏನ್ ಜನ ಸೇರಿದ್ರಲ್ಲ ಸರ, ಅವ್ರಿಗೆ ಹೆಲ್ಪ್ ಮಾಡ್ಕೋತ ನಾನು ಒಂದು ಕಾಯಕ ಕೆಲಸ ಮಾಡ್ಕೋತ ಹೊಂಟಿನಿ ಸರ್. ನಾನು ಅಂತ ಒಂದು ಟೈಮ್ದಾಗ ನಮ್ದ ಬಸಪ್ಪ ಅಳಗುಡಿ ಸರ್ ನಮ್ಗೆ ಒಂದು ಅಪಾರ್ಚುನಿಟಿ ಕೊಟ್ಟ ಸರ್, ಶೇಪ್ ಶಾಪ್ ಹಿಂಗ ಐತಿ ಮಾಡ್ಕೊಡ್ರಿ, ಚಲೋ ಕೆಲಸ ಐತಿ, ನಾವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಶೇಪ್ ಶಾಪ್ದಾಗ ನಮ್ದೊಂದು ಐಡಿ ಜಾಯ್ನ್ ಮಾಡ್ಕೊಂಡ್ರಿ ಸರ್. ಶೇಪ್ ಶಾಪ್ದಾಗ ಐಡಿ ಜಾಯ್ನ್ ಮಾಡ್ಕೊಂಡ ನಂತರ ಸರ್, ನಾ ಶೇಪ್ ಶಾಪ್ದಾಗ ಪಾರ್ಟ್ ಟೈಮ್ ಆಗಿ ಈಗ ಆದ್ರೂ ಸರ್ ನಾ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತೀನಿ ಸರ್. ಫುಲ್ ಟೈಮ್ದಾಗ ನಾ ಕೆಲಸ ಮಾಡ್ತಾ ಇರೋದು ರೈತ ಸಂಘದಾಗ ಮಾಡತ್ತೀನಿ. ಅರ ಪಾರ್ಟ್ ಟೈಮ್ ಆಗಿ ಶೇಪ್ ಶಾಪ್ ಒಂದು ನನಗೆ ಬಿಸ್ನೆಸ್ ಕೊಟ್ಟ ಸರ್, ವಾರ ವಾರ ಪಗಾರ ಬರತ್ತಿ, ವಾರ ವಾರ ನನ್ನ ಮನೆ ಸಂತಿ ನೋಡಿದೆ ಸರ್. ಅವಾಗಿನಟ್ಟು ಏನು ರಿಸ್ಕ್ ಇಲ್ಲ ಸರ್ ನನಗೆ, ಮನೆ ಸಂತಿ ಮಾಡ್ಬೇಕು ನೀಲ್ ತೆಗಿಬೇಕು, ಯಾಕಂದ್ರೆ ನಮ್ದು ರೈತರದ ಪರಿಸ್ಥಿತಿ ಹೆಂಗಂದ್ರೆ ರೀ, ಏನೋ ಒಂದು ಕಬ್ಬು ನಾಟಿ ಮಾಡಿದ್ರೆ ಸರ್ ಒಂದು ವರ್ಷದ ತನ ನಾವು ಹಾದಿ ಕಾಯ್ಬೇಕು. ಇವತ್ತಾಗ ಕಬ್ಬು ನಾಟಿ ಮಾಡಿವಿ ಅಂದ್ರೆ ಕಬ್ಬು ಕಳ್ಸಾಕ ಒಂದು ವರ್ಷ ಇಟ್ಟೈತ್ರಿ, ಅದ್ರ ಆ ಬಿಲ್ ಬರಾಕ ಮತ್ತೊಂದು ವರ್ಷ ಇಟ್ಟಿತ್ತು, 6 ತಿಂಗಳು ಇಟ್ಟಿತ್ತು, ಒಂದು ತಿಂಗಳೊಳಗೆ ಕೊಡ್ತಾರ ಗೊತ್ತಿರಂಗಿಲ್ರಿ. ಯಾಕಂದ್ರೆ ರೀ, ಅಷ್ಟ್ರೊಳಗ ನಮ್ದು ಹಣದ ಅಡಚಣೆ ಭಾಳ ಬರ್ತಾರೆ ಸರ್. ನಮ್ಮ ರೈತರ ಇದಕ್ಕ ಗೊಬ್ಬರ ಕೊಡೋದು ಬರ್ತೈತಿ, ಕೂಲಿಯವ್ರ ಖರ್ಚು ಬರ್ತಾವ. ಅಂದ್ ಆ ಒಂದು ಇದಕ್ಕಾಗಿ ನಾ ಶೇಪ್ ಶಾಪ್ ಅನ್ನ ಆಯ್ಕೆ ಮಾಡ್ಕೊಂಡು ಶೇಪ್ ಶಾಪ್ದಾಗ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಸರ್, ವಾರ ವಾರ 1,000 2,000 ಈಗ ಇನ್ಕಮ್ ತಗೊಳತ್ತೀನಿ ಸರ್. ಈಗ ನಮ್ದ ಕೂಲಿಯವ್ರದ ಪೇ ಮಾಡೋ ಅವಶ್ಯಕತೆನೂ ಇಲ್ಲ ಸರ್, ಜಾಸ್ತಿ ನಾ ಇಲ್ಲಿ ಕಡೆಗೆ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇಲ್ಲಿ ಬರ್ತೈತಿ, ಈ ಕಡೆ ಈ ಕಡೆ ನಾ ಕೂಲಿಯವ್ರ ಕೊಡ್ತೀನಿ ಸರ್. ಕೂಲಿಯವ್ರ ಕೊಟ್ಟು ಉಳಿದ ದುಡ್ಡು ಅಂತ ನಾನು ಮನೆ ಸಂತೆ ಮಾಡ್ಕೋತೀನಿ ರೀ. ಆ ಕಡೆ ನಮ್ಮ ರೈತ ಸಂಘದ ಕೆಲಸಗಳು ನಡೆಯತ್ತವ್ರ ಸರ, ಈ ಕಡೆ ಶೇಪ್ ಶಾಪ್ದಾಗೂ ಕೆಲಸ ಮಾಡತ್ತೀನಿ ರೀ, ಕಂಟಿನ್ಯೂ ಮಾಡ್ಕೋತ ಸರ್. ಈಗ ಫಸ್ಟ್ನೇ ರ್ಯಾಂಕ್ ಅಚೀವ್ಮೆಂಟ್ ಮಾಡ್ಕೊಂತ ಸರ್, ಈಗ ಫಸ್ಟ್ ಒಂದು ಸಣ್ಣ ಕನಸು ಸರ್ ನಂದ ಲ್ಯಾಪ್ಟಾಪ್ ಈಗ ಅಚೀವ್ಮೆಂಟ್ ಮಾಡ್ಕೊಂತೀನಿ ಸರ್. ಇನ್ನು ನನ್ನ ಮುಂದೆ ಕನಸುಗಳು ದೊಡ್ಡ ದೊಡ್ಡದ ಸರ್, ಅದರ ಕನಸುಗಳನ್ನ ಈಗ ಹೇಳಂಗಿಲ್ಲ ಸರ್, ಅಚೀವ್ಮೆಂಟ್ ಮಾಡ್ಕೊಂಡಂತರನ್ನ ಮಾಡಿ ತೋರಿಸ್ತೇನೆ ಸರ್. ಇಷ್ಟ ಹೇಳಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ರಮೇಶ್ ಮತ್ತಾಳ್ ಗುರುಜಿಗೆ ಧನ್ಯವಾದಗಳು ಹೇಳ್ತೇನೆ ಸರ್. ಜಬರ್ದಸ್ತ್ ಆಗಿ ಟೆಸ್ಟಿಮೋನಿ ಹೇಳ್ಕೊಟ್ಟಂತ ನಮ್ಮ ಎಲ್ಲಪ್ಪ ತಿಗಡಿ ಸರ್ ಕೂಡ ಚಪ್ಪಾಳಿ ಮೂಲಕ ಧನ್ಯವಾದ ದಿವಸನ. ಅದೇ ರೀತಿ ಇವಾಗ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಆಗಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರುವಂತ ನಮ್ಮ ಬಸಪ್ಪ ಅಳಗೋಡಿ ಸರ್ ಕೂಡ ಅವ್ರ ಕಡೆಯಿಂದ ಕೂಡ ಇವಾಗ ಟೆಸ್ಟಿಮೋನಿ ಅಂತೋನ. ಬಸಪ್ಪ ಸರ್ ಅಳಗೋಡಿ ಸರ್ ಬಸ್ ನಲ್ಲಿದ್ದಾರೆ. ಜಯ ಗುರುಜಿ, ಬಸ್ಸಲ್ಲಿದ್ದೀನಿ ಗುರುಜಿ. ಜಯ ಗುರುಜಿ. ಹಾ ಸರ್. ಹಾ ಸರ್ ಗುರುಜಿ, ಆಲ್ರೆಡಿ ಗುರುಜಿ ಮೈ ಬಸ್ ನಾಗ ಇದೀನಿ, ಸ್ವಲ್ಪ ಜಾಸ್ತಿನ ಮಾತಾಡಕ್ ಇದನ್ನಿಲ್ಲ, ಆಲ್ರೆಡಿ ಎಲ್ಲ ವಯಸ್ಸು ಸ್ವಲ್ಪ ಇದಾಗೈತಿ. ಇಷ್ಟ ಹೇಳಿದ್ರೆ ಸರ, ಬರ್ರಿ ಕೈ ಜೋಡಿ ಕೆಲಸ ಮಾಡ್ರಿ, ಯಾಕಂದ್ರೆ ಇನ್ಕಮ್ ಸೋರ್ಸ್ ಬಿಸ್ನೆಸ್ ಆಗ ಬಾಳ ಐತ್ರಿ. ಯಾರೇ ನಾವು ಗೌರ್ಮೆಂಟ್ ಜಾಬ್ ಅಲ್ಲಿ ಪ್ರೈವೇಟ್ ಜಾಬ್ ನಾವು ಮಾಡಿದ್ವಿ ಅಂತಂದ್ರ ನಮ್ಗೆ ಇಲ್ಲಿ ಮಂತ್ಲಿ ನಾವ್ ಇನ್ಕಮ್ ಕೊಟ್ರಿ, ಯಾಕಂದ್ರೆ 1ನೇ ತಾರೀಕಿನಿಂದ ಮುಂದಿನ 1ನೇ ತಾರೀಕು ನಾವು ಆದಿ ಕಾಯ್ಬೇಕಾಗೈತಿ. ಆದ್ರೆ ಈ ಬಿಸ್ನೆಸ್ ಆಗ ನೀವ್ ಯಾವ್ದೇ ರೀತಿ ಆದಿ ಕಾಯಂಗಿಲ್ಲ, ಯಾಕಂದ್ರೆ ಬಂದ್ ನೀವ್ ಕೈ ಜೋಡಿ ಕೆಲಸ ಮಾಡಕೈತಿ ಅಂತ ಪ್ರತಿ ಗುರುವಾರ ನಿಮ್ಗೆ ಚೆಕ್ ಇಸ್ಬೇಕೈತಿ, ಯಾರು ಅಕೌಂಟ್ ಜಮಾ ಆಗೈತಿ, ಮತ್ತೆ ನಿಮ್ಗೆ ಚೆಕ್ ಇಸ್ಬೇಕೈತಿ. ಬರೀ ಸರ ಇಷ್ಟ ನಿಮ್ಗೆ ಹೇಳಿದ್ರಿ, ಬರೀ ಬಿಸ್ನೆಸ್ ಬಹಳ ದೊಡ್ಡೈತಿ. ಇಷ್ಟ ಹೇಳಿ ನಾನು ಎರಡು ಮಾತು ಮಾತಾಡಕ್ ಅವಕಾಶ ಮಾಡ್ಕೊಡ್ತೀನಿ. ರಮೇಶ್ ಗುರುಜಿಗೆ ನಾನು ನಮಸ್ಕಾರ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಗುರುಜಿ. ಬಸಪ್ಪ ಸರ್ ಕೂಡ ಜಬರ್ದಸ್ತ್ ಟೆಸ್ಟ್ ಮೆನ್ ಕೊಟ್ಟು ಅವ್ರು ಕೂಡ ಚಪ್ಪಾಳ ಮೂಲಕ ಧನ್ಯವಾದ ದಿವಸನ. ಇವಾಗ ನಮ್ಮ ಜೋಡಿ ಟೈಗರ್ ಅಂತ ಬೀರುಗೌಡಪ್ಪ ಮತ್ತು ಎಲ್ಲ ಹೆಂಗ್ ಪೂಜೆ ಸರ್ ಅವ್ರು ಕೂಡ ಈಗ ಜಿಮ್ ಟೈಗಲ್ಲಿದ್ದಾರೆ, ಅವ್ರ ಕಡೆಯಿಂದ ಕೂಡ ಟೆಸ್ಟ್ ಮೆನ್ ತಗೋಣ, ಪೆಟ್ರೋಲ್ ಬಂಕ್ ಅಲ್ಲಿ ಬೀರು ಸರ್ ಮತ್ತೆ ಎಲ್ಲ ಹೆಂಗ್ ಸರ್ ನಿಮ್ ಟೆಸ್ಟ್ ಮೆನ್ ಕೂಡ ಕೊಡ್ರಿ. ಓಕೆ. ಜೈವ ಸರ್. ಜೈವ ಶೇಖರ್. ನನ್ನ ಹೆಸರು ಎಮ್ ಎಲ್ ಎ ಪೂಜಾರಿ ಅಂತ. ನಮ್ದು ಹಿರಿಯನಿಂದ ಕಾಲೇಜ್ ಸ್ಟೂಡೆಂಟ್ ನಾವು. ಫುಲ್ ಟೈಮ್ ಆಗಿ ಇದ್ರೊಳಗೆ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಮಾರ್ನಿಂಗ್ ಏಳರಿಂದ ಹನ್ನೆರಡು ಮಟ್ಟ ಕಾಲೇಜ್ ಮಾಡ್ಕೋತಾನೆ. ಈಗಿನ ಟೈಮ್ ಇನ್ನೂ ಮಟ್ಟ ಆದ್ರೆ ನಾವು ಫೀಲ್ಡ್ ಒಳಗೆ ಅದಾವ್ರಿ. ಈಗ ಸ್ಟೇಟ್ ಆಗವ್ರು ಸೇಫ್ ಶಾಪ್ ಕೆಲಸ ಮಾಡತ್ತವ್ರಿ. 100% ಇನ್ಕಮ್ ಐತ್ರಿ ಸರ್. ಯಾವತ್ತು ದುಡ್ಡು ಮಾಡ್ಬೇಕನ್ನೋರಿಗೆ ಸರ್ ಅದೇ ತರ ನಾವು ಒಬ್ರ ಫುಲ್ ಒಂದು ಗುರಿ ಮುಟ್ಬೇಕು ಅಂತೇಳಿ ನಾವು ಒಂದು ಫೀಲ್ಡ್ ಒಳಗಾಗಿ ರಾತ್ರಿ 12 ಕೆಲಸ ಬಿಡತ್ತಿಲ್ಲ ಸರ್. 100% ಬೆಳೆದ್ ಕಾಣ್ಬೇಕು ನಾವು. ನಮ್ ಮುಂದೆ ಯಾರು ಅಂದಾರ ಸರ್, ಅವ್ರ ಮುಂದೆ 100% ಬೆಳಿಬೇಕಂತ ನಮ್ ಕನಸು ಐತೆ ಸರ್. ಇವತ್ತಿನ ಸ್ಟೇಜ್ ಆಗಿ ಹೇಳ್ಬೇಕಂದ್ರೆ ಬೀರು ಗೌಡಪ್ಪ ಸರ್ ನಾವು ಅಂದ್ರೆ ಸರ್ 100% ಇನ್ಕಮ್ ಸರ್, 100% ಇನ್ಕಮ್ ಬಂದ ಬರ್ತದೆ ಸರ್, 100% ದುಡ್ಕೊಳತ್ತಾರ ಸರ್. ಎಲ್ಲಾರು ಬರೀ ಕೈ ಜೋಡಿಸಿ ಕೆಲಸ ಮಾಡೋಣ ಸರ್. ಅದೇ ತರ ನಮ್ ಗುರುಜಿಗಳು ಎಲ್ಲಾರು ಸಪೋರ್ಟ್ ಮಾಡಿ ಮಾಡ್ತಾರ ಸರ್. ಅದೇ ತರ ನಮ್ಮ ಬೀರು ಗೌಡಪ್ಪಗಳಾದಂತ ಸರ್ ಅವರು ನೆಕ್ಸ್ಟ್ ಮನೆ ಕೊಡ್ತಾರೆ ಸರ್. ದೇವ್ ಗುರುಜಿ. ದೇವ್ ಶೇಪ್ ಶಾಪ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೀರು ಗೌಡಪ್ಪಳು ಅಂತ. ನಾನು ಈ ಬಿಸ್ನೆಸ್ ಅಲ್ಲಿ ಬರ್ತಿದ್ರೆ ಮೊದಲು ಒಬ್ಬ ಡಿಗ್ರಿ ಸ್ಟೂಡೆಂಟ್ ಆಗಿದ್ದೀನಿ ರೀ ಸರ್. ಈ ಬಿಸ್ನೆಸ್ ಅಲ್ಲಿ ಬಂದು 4 ತಿಂಗಳು ಆಯ್ತು ರೀ ಸರ್. ಈ ಬಿಸ್ನೆಸ್ ಅಲ್ಲಿ ಬಂದ ನಂತರ ಈ ಬಿಸ್ನೆಸ್ ಅಪರ್ಚುನಿಟಿ ಕೊಟ್ಟವರು ರಮೇಶ್ ಗುರುಜಿ ಮತ್ತು ಗುರುಜಿ ಅವರು ಈ ಜಬರ್ದಸ್ತ್ ಆದಂತ ಒಂದು ಅಪರ್ಚುನಿಟಿ ಕೊಟ್ಟಿರ್ತಾರೆ. ಯೂಸ್ ಮಾಡ್ಕೊಂಡ ನಾನು 4 ತಿಂಗಳಾಯ್ತು ಸರ್ ಕೆಲಸ ಮಾಡಕತ್ತ. ಸಿಕ್ಕಾಪಟ್ಟಿ ಇನ್ಕಮ್ ಕೂಡ ತಗೊಂಡ್ರಿ ಸರ್ ಬಿಸ್ನೆಸ್ ನಾಗ.
ಅಂತ ಜಾಯಿನ್ ಆಗಿದ್ರಲ್ಲ ಸರ್, ಹನ್ನೊಂದ್ರ ವೀಕ್ಲಿ ಚೆಕ್ ಈ ವೀಕ್ ಮಂಜಲ್ ಅನ್ನಂಗಿಲ್ಲ ಸರ್, ವೀಕ್ಲಿ ಚೆಕ್ ಬರ್ತಾವ್ರ ಸರ್ ನಮಗ್. ಅದೇ ರೀತಿ ನೋಡಿ ಸರ್, ಬಹಳ ಜಬರ್ದಸ್ತಾಗಿ ಕೆಲಸ ಮಾಡ್ರ, ಬಹಳ ಇನ್ಕಮ್ ಇದೆ ಸರ್. ಅದೇ ರೀತಿ ನಾನು ಅಚೀವ್ಮೆಂಟ್ ಕೂಡ ಮಾಡ್ಕೊಂಡ್ರು ಸರ್ ಈ ಬಿಸ್ನೆಸ್ ದಾಗ ಬಂದ ನಂತರ. ಸರ್ ನೋಡಿ, ಈ ಬಿಸ್ನೆಸ್ ದಾಗ ಬರ್ಕಿದ್ರ ಮೊದಲು ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ರಿಕೆಲ್ರಿ ಸರ್, ನನ್ನ ಕಡೆ ಒಂದ್ ಸಣ್ಣ ಸ್ಯಾಮ್ಸಂಗ್ ಮೊಬೈಲ್ ಇಟ್ಕೊಂಡ್ ಅಡ್ಡಾಡ್ತೇನ್ರಿ ಸರ್ ಕಾಲೇಜ್ ಹೋಗ್ಕಿನ್ರಿ. ಅದೇ ರೀತಿ ಈ ಬಿಸ್ನೆಸ್ ಅಲ್ಲಿ ಬಂದ ನಂತರ ಒಂದ್ ಆಂಡ್ರಾಯ್ಡ್ ಮೊಬೈಲ್ ಕೂಡ ಅಚೀವ್ ಮಾಡ್ಕೊಂಡ್ರಿ ಸರ್. ಅದೇ ರೀತಿ ಲ್ಯಾಪ್ಟಾಪ್ ಕೂಡ ತಗೊಂಡ್ರಿ ಸರ್, ಸದ್ಯ ಒಂದು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಕೂಡ ತಗೊಂಡ್ರಿ ಸರ್ ಈ ಬಿಸ್ನೆಸ್ ದಾಗ ಬಂದ ನಂತರ. ಅದೇ ರೀತಿ 4 ತಿಂಗಳಲ್ಲಿ ಇಷ್ಟು ಡ್ರೀಮ್ ಕೂಡ ಅಚೀವ್ ಮಾಡ್ಕೊಂಡ್ರಿ ಸರ್. ನೆಕ್ಸ್ಟ್ ನಂದು ಒಂದು ಡ್ರೀಮ್ ಐತ್ರಿ ಸರ್. ಇದೇ ರೀತಿ ಈಗ ಏನ್ ಬೈಕ್ ಮೇಲೆ ಪ್ಲಾನ್ ಈಗ ಹೊಂಟದ್ರಲ್ಲ ಸರ್, ಇದೇ ರೀತಿ ಸ್ವಿಫ್ಟ್ ಡಿಸೈರ್ ಕಾರ್ ಅಲ್ಲಿ ಪ್ಲಾನ್ ಮಾಡ್ಬೇಕಂತೇಳಿ ನಂದು ಒಂದು ಕನಸು ಐತ್ರಿ ಸರ್. ಅದೇ ರೀತಿ ಜಬರ್ದಸ್ತ್ ಆದಂತ ಟೀಮ್ ವರ್ಕ್ ಇದೆ ಸರ್, ಟೀಮ್ ವರ್ಕ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ಕೊಡ್ರಿ ಸರ್. ನಾವು ಬೆಳೆಯೋದಲ್ಲ ಸರ್, ಮತ್ತೊಬ್ಬರನ್ನ ಬೆಳೆಸುವಂತ ಬಿಸ್ನೆಸ್ ಇದೆ ಸರ್. ಎಲ್ಲರೂ ಬನ್ನಿ, ಜಬರ್ದಸ್ತ್ ಕೆಲಸ ಮಾಡೋಣ ಸರ್. ಅದೇ ರೀತಿ ನೋಡ್ರಿ ಸರ್, ಫೆಸಿಲಿಟಿ ಕೂಡ ಅದಾವ್ರಿ ಸರ್ ಈ ಬಿಸ್ನೆಸ್ ದಾಗ. ಯಾವುದೇ ಗೌರ್ಮೆಂಟ್ ಪ್ರೈವೇಟ್ ಜಾಬ್ ಅಲ್ಲಿ ಕೂಡ ಇಲ್ಲ ಸರ್. ಹೊರಗಡೆ ನೋಡ್ರಿ ಸರ್, ಯಾವುದೋ ಒಂದು ಗೌರ್ಮೆಂಟ್ ಪ್ರೈವೇಟ್ ಜಾಬ್ ದಾಗ ಕೆಲಸ ಮಾಡ್ತಂದ್ರಿ ಸರ್, ಅಲ್ಲಿ 17 ವರ್ಷ ಸರ್ವಿಸ್ ಮಾಡ್ಬೇಕ್ರಿ ಸರ್ ಆರ್ಮಿಯೊಳಗ್ರಿ, ಅಂದಾಗ ಪೆನ್ಷನ್ ಬರ್ತೈತ್ರಿ ಸರ್. ಆದ್ರೆ ಇಲ್ಲಿ ಒಂದು ಪೆನ್ಷನ್ ಫೆಸಿಲಿಟಿ ಇದ್ರೆ, ಜಸ್ಟ್ 3 ವರ್ಷ ನಾವು ಜಬರ್ದಸ್ತ್ ಆಗಿ ಕಮಿಟ್ಮೆಂಟ್ ತಗೊಂಡ ನಿಂತು ಕೆಲಸ ಮಾಡಿದ್ವಿ ಅಂದ್ರೆ ಸರ್, 3 ವರ್ಷದಾಗ ಅಲ್ಲಿ ಏನ್ ಪೆನ್ಷನ್ ತಗೋತಿರಲ್ಲ ಸರ್, ಆ ಪೆನ್ಷನ್ ನಮಗೆ ಚಾಲ್ತಿ ಆಯ್ತ್ರಿ ಸರ್. ಚಾಲ್ತಿ ಪೆನ್ಷನ್ ಅಷ್ಟೇ ಸರ್, ಇದ್ರಾಗ 25,685 ರಿ ಸರ್ ಲಾಸ್ಟ್ ನಮಗೆ ಪೆನ್ಷನ್ ರೀ ಈ ಬಿಸ್ನೆಸ್ ದಾಗ ರೀ. 28,80,000 ಸರ್, ಯೂನಿವರ್ಸಲ್ ಕ್ರೌನ್ ಅಂಬಾಸಡರ್ ಅದು ಅಂದ್ರೆ ಸರ್, 28,80,000 ರೂಪಾಯಿ ಒಂದ್ ತಿಂಗಳ ಪೆನ್ಷನ್ ಕೂಡ ತಗೋತ್ರಿ ಸರ್ ನಾವು ಬಿಸ್ನೆಸ್ ದಾಗ. ಅದೇ ರೀತಿ ನೋಡ್ರಿ ಸರ್, 3 ಜನರೇಷನ್ ನಾಮಿನಿ ಫೆಸಿಲಿಟಿ ಐತ್ರಿ ಸರ್ ಬಿಸ್ನೆಸ್ ದಾಗ. ಅದೇ ರೀತಿ ವೀಕ್ಲಿ ಇನ್ಕಮ್ ಬರ್ತೈತ್ರಿ, ರ್ಯಾಂಕ್ ಇನ್ಕಮ್ ಐತಿ, ಎಲ್ಲಾ ತರ ಇನ್ಕಮ್ ಇದೆ ಸರ್. ಅದೇ ರೀತಿ ಎಲ್ಲರೂ ಬನ್ನಿ ಸರ್, ಒಂದು ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ ಇದೆ ಸರ್, ಎಲ್ಲರೂ ಬಂದು ಕೆಲಸ ಮಾಡ್ಕೊಡ್ರಿ ಸರ್. ಎಲ್ಲರ ಜೀವನ ಚೇಂಜ್ ಆಗುವಂತ ಬಿಸ್ನೆಸ್ ಇದೆ ಸರ್. ಇಂಥ ಬಿಸ್ನೆಸ್ ಸಿಗ್ಬೇಕಂದ್ರೆ ನಾವು ಒಂದ್ ಏನೋ ಪುಣ್ಯ ಮಾಡಿದ್ರು ಸರ್, ಎಲ್ಲಿ ಹೊರಗಡೆ ಸಿಗಂಗಿಲ್ಲ ಸರ್ ಇಂಥ ಬಿಸ್ನೆಸ್. ಎಷ್ಟೋ ಅವು ಇವು ರಗಡೆ ಕಂಪನಿ ಸರ್ ಹೇಳಂಗಿಲ್ಲ ಸರ್, ಬಹಳ ಕಂಪನಿ ಅಡ್ಡಾಡತಾರ ಸರ್. ಆದ್ರೆ ನಮ್ಮ ಬಿಸ್ನೆಸ್ ದಂಗೆ ಯಾವ ಬಿಸ್ನೆಸ್ ಆಗಲ್ಲ ಸರ್, ಕಟ್ ಅಂಡ್ ರೈಟ್ ಹೇಳ್ಬೇಕಂದ್ರೆ ಸರ್. ಅದೇ ರೀತಿ ಬೈರಿ ಸರ್, ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡ್ರು ಸರ್, ನಿಮ್ಗೆ ಏನ್ ಹೆಲ್ಪ್ ಬೇಕಿರಲ್ಲ ಆ ಎಲ್ಲ ಹೆಲ್ಪ್ ನಾವು ಮಾಡ್ತಿರ ಸರ್. ಅದೇ ರೀತಿ ನೀವು ಒಬ್ಬರ ಲೀಡರ್ ಆಗಿ ಕ್ರಿಯೇಟ್ ಆಗುತ್ತಕ್ಕ ನಾವೆಲ್ಲ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಿರೋ ಸರ್. ಅದೇ ರೀತಿ ಬೈರಿ ಸರ್, ಕೆಲಸ ಮಾಡ್ಕೊಂಡ್ರಿ. ಇಷ್ಟ ಹೇಳಿ ಒಂದ್ ಎರಡು ಮಾತು ಮುಗಿಸುತ್ತೇನೆ. ಇಷ್ಟ ಮಾತಾಡಕ್ಕೆ ಕೊಟ್ಟಂತ ರಮೇಶ್ ಗುರುಜಿ ಅವರಿಗೆ ತುಂಬಾ ಧನ್ಯವಾದ. ಗುರುಜಿ ಜೈ ಗುರುಜಿ. ಟೆಸ್ಟಿಮೋನಿಯಲ್ ಕೊಟ್ಟಂತ ನಮ್ಮ ಬ್ಯೂರೋ ಗೌಡಪ್ಪ ಸರ್ ಕೂಡ ಚಪ್ಪಲ ಮೂಲಕ ತಿಳಿಸೋಣ. ಅದೇ ರೀತಿ ಆದಂತೆ ಇವಾಗ ನಮ್ಮ ಗೋಕಾಕ್ ಟೈಗರ್ ಅಂತ ವಿಜಯ್ ಕುಮಾರ್ ಕುರಿ ಸರ್ ಅಂತ ಅದರ ಅವರು ಕೂಡ ಟೆಸ್ಟಿಮೋನಿಯಲ್ ತಗೋಣ. ವಿಜಯ್ ಸರ್, ನಿಮ್ಮ ಟೆಸ್ಟಿಮೋನಿಯಲ್ ಕೊಡ್ರಿ. ಹಲೋ. ಹಾ ಸರ್, ನಿಮ್ ಮಗಳಾಗಿದ್ದಾರೆ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ನಾನು ಎಕ್ಸ್ ಆರ್ಮಿ. ಈಗ ಜಸ್ಟ್ ನಾನು ಜಾಯ್ನ್ ಆಗಿ ಒಂದು 2 ತಿಂಗಳಾಯ್ತು. 2 ತಿಂಗಳಿಂದ ನಾನು ಚೆಕ್ ತಗೊಳ್ತಿದ್ದೀನಿ. ಹಿಂಗ ಒಂದು ನನಗೂ ವಿಠಲ್ ಸರು, ರವಿ ಸರು ಬಂದು ನಮಗೊಂದು ಆಫರ್ ಕೊಟ್ಟರು. ಒಂದು ಆಫರ್ ನಾವು ಸ್ವೀಕರಿಸಿದ್ವಿ. ಅಲ್ಲಿ ಮಟ್ಟ ನಾವು ಗೌರ್ಮೆಂಟ್ ನೌಕರಿ ಅಂದ್ರೆ ನಮ್ ಮಿಲ್ಟ್ರಿ ಒಂದು ಕೋಟಾದಾಗ ಯಾವ್ದೋ ಗೌರ್ಮೆಂಟ್ ನೌಕರಿ ಸಿಗ್ತದೆ ಅಂತೇಳಿ ನಾವು ಆ ಒಂದು ಕೋಟಾದೊಳಗೆ ನಾವು ಓಡಾಡ್ತಾ ಇದ್ವಿ. ಆದ್ರೆ ನಾವು ಎಕ್ಸಾಮ್ ಬರೆದು ಅದು ಮಾಡಿ ಇದು ಮಾಡಿ ನಮ್ಗೊಂದು ಆಫರು ಬರ್ಲಿಲ್ಲ, ಒಂದು ಯಾವ್ದೋ ಕೋಟಾನು ಸಿಗ್ಲಿಲ್ಲ. ಆದ್ರೆ ಒಂದು ಜಸ್ಟ್ ಬಂದ ತಕ್ಷಣ ನಮ್ಗೊಂದು ಆಫರ್ ಕೊಟ್ಟರು. ಆಫರ್ ನಾವು ಸ್ವೀಕಾರ ಮಾಡಿಕೊಂಡು ಸ್ವೀಕಾರದಿಂದ ನಾವು ಒಂದು ಕೆಲಸ ಶುರು ಮಾಡಿದ್ವಿ. ಈಗ ಶುರು ಮಾಡಿ 2 ತಿಂಗಳು ಅದು 2 ತಿಂಗಳ ಗಂಟಲೆ ನಾವು ಒಂದು ಚೆಕ್ ತಗೋತಾ ಇದೀವಿ ಸರ್. ಆಮೇಲೆ ಈಗ ನಾ ಹೇಳ್ಬೇಕಂತಂದ್ರೆ ಬೀರು ಗೌಡಪ್ಪಗಳು, ಎಲ್ಲ ಪೂಜಾರಿ ಸರು, ಆಮೇಲೆ ನಮ್ಮ ಬಸಪ್ಪ ಅಳಗೋಡಿ ಸರು, ಎಲ್ಲಪ್ಪ ಡಿಗ್ರಿ ಸರ್ ಎಲ್ಲ ಹೇಳಿದ್ರು, ನಾನು ಹೆಚ್ಚು ಹೇಳ್ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ಎಲ್ಲಪ್ಪ ಡಿಗ್ರಿ ಸರ್ ಅವ್ರು ಕಂಗ್ರಾಚುಲೇಷನ್, ಅವ್ರೊಂದು ಲ್ಯಾಪ್ಟಾಪ್ ಅಚೀವ್ ಮಾಡ್ಕೊಂಡಾರ ಈ ಬಿಸ್ನೆಸ್ ಇಂದ. ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ನೌಕರಿ ನಾವು ಹೋಗ್ಕೊಂಡ್ರೆ ಈ ನೌಕರಿದಲ್ಲಿ ನಾವು ನಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಳಕ್ ಆಗಲ್ಲ ಸರ್. ಯಾಕಂತಂದ್ರೆ ನೌಕರಿ ಒಳಗೆ ನಾವು ಎಷ್ಟು ಒಂದು ನಮ್ಮ ಪೇಮೆಂಟ್ ಸಿಗ್ತಿರ್ತದಲ್ಲ ಅಷ್ಟನ್ನ ನಾವು ಕವರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ಕನಸುಗಳು ಯಾವ್ದು ಸಾಕಾರ ಮಾಡ್ಕೊಳಕ್ ಆಗಲ್ಲ. ನೌಕರಿಯಲ್ಲಿ ನಮ್ಗೆ ಒಂದು ಹೇಳ್ಬೇಕಂತಂದ್ರೆ 30,000 ಒಂದು 20,000 ಪೇಮೆಂಟ್ ಬರುತ್ತೆ. ಆ ಪೇಮೆಂಟ್ದಲ್ಲಿ ನಮ್ಮ ಜೀವನವನ್ನು ಸಾಗಿಸ್ಬೇಕಾಗತ್ತೆ. ನಮ್ಗೆ ಯಾವ ನಮ್ಮೊಂದು ಇತಿ ಮಿತಿ ಗತಿ ಅಂತ ಇರ್ತಾವ ಆ ಇತಿ ಮಿತಿ ಗತಿಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ಆ ಬಿಸ್ನೆಸ್ ಅನ್ನೋದೊಂದು ಸಮುದ್ರ ಇದ್ದಾಗೆ ಆ ಸಮುದ್ರ ನೀರಿನಲ್ಲಿ ನಾವು ಯಾವ ರೀತಿ ಈಜ್ ನಾವು ಮುಂದೆ ಹೋಗ್ಬೇಕಂತಂದ್ರೆ ಆ ಸಮುದ್ರ ನೀರು ಎಲ್ಲಿ ಹೋಗ್ಬಿಡುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಬಿಸ್ನೆಸ್ ಅನ್ನೋ ಒಂದು ಶೆಫ್ ಶಾಪ್ ಅನ್ನೋ ಒಂದು ಬಿಸ್ನೆಸ್ ನಮ್ಮ ಕನಸುಗಳನ್ನ
ಕನಸಿಗಳ ದಡವನ್ನು ಸೇರಿಸ ಸೇರಿಸಲು 100% ನಾನು ಒಂದು ವಾದ ಮಾಡ್ತೇನೆ, ಒಂದು ಭರವಸೆ ಕೊಡ್ತೇನೆ.